ನಡೀತಿರೋದು ನಿಮ್ಮನೆ ಹುಡುಗಿ ಮದುವೆ ಆಗಿದ್ರೆ ಇದೇ ತರ ಮಂತ್ರದಲ್ಲೇ ಮುಗಿಸ್ಬಿಡ್ತಿದ್ರಾ? ಅದೇನ್ ಜಾಸ್ಮಿನ್ ಆ ತರ ಮಾತಾಡ್ತಿದ್ಯಾ? ನೀನು ನಮ್ಮನೆ ಮಗಳು ಅಂತ ಎಲ್ಲರೂ ಅನ್ಕೊಂಡಿರೋದಿಕ್ಕೇನೆ ನಿನ್ನ ಮದುವೆನ ಎಲ್ಲರೂ ಜೊತೆಗಿದ್ದು ಗ್ರ್ಯಾಂಡ್ ಆಗಿ ಮಾಡಬೇಕು ಅನ್ಕೊಂಡಿರೋದು. अयो जास्मिन इदक्कोस्कर नीन इष्टोन बेजार माड्कोंडिरोदु आल्रेडी एल्ल रेडी आगिट्टिदीवि नीन बरोदष्टे तड बा होगोण निजरा आंटी दुर्दु आंटी अप्पि तप्पि नीवु डान्स माड्तीरा हाँ आ डान्स नोडिद मेले नावु बत्किर्तीवा अष्टु भयपडोदाद्रे नन्न डान्स नोडो अदृष्ट निनगिल्ल अन्सुत्ते बिडु थैंक यू ए विश पापा नीन आदरो जास्मिन जोते डांस माड़ो नाना याक विशाल नने गोस्करा अष्टो माड़लवा Why not? I'll dance with you. ನಾನು ಚಿಕ್ಕೇಜ್ಮರು ಡ್ಯಾನ್ಸ್ ಮಾಡಿದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತಿತ್ತು.
ನಿಲ್ಸಿ, ಹಾಡು ಕುಣಿತ ಎಲ್ಲ ನಿಲ್ಲಿಸಿ ಎಲ್ಲರೂ ಹೋಗಿ ಮಲ್ಕೊಳ್ಳಿ. ನಾಳೆ ಮದುವೆ ಕೆಲಸಗಳು ತುಂಬಾ ಇದೆ, ಇವಾಗ ಮಲ್ಕೊಂಡು ಬೆಳಿಗ್ಗೆ ಬೇಗ ಹೇಳಬೇಕು. ಹೊರಡಿ, ಕಮಾನ್. ನೋಡ್ದ್ಯಾ ಹೇಗ್ ಡ್ಯಾನ್ಸ್ ಮಾಡಿದೆ ಅಂತ? ಮದ್ವೆ ಅಂದ್ರೆ ಹಾಗಿರ್ಬೇಕು, ಮಜವಾಗಿರ್ಬೇಕು. ಆದ್ರೆ ನೀನೇ ನೈನಿ, ಯಾವಾಗ್ಲೂ ಡಲ್ ಆಗಿರ್ತೀಯ. ಅಲ್ಲಂತೂ ಒಪ್ಕೊಳ್ಲಿಲ್ಲ. ಅಟ್ಲೀಸ್ಟ್ ಇಲ್ಲಾದ್ರೂ ಡ್ಯಾನ್ಸ್ ಮಾಡೋಣವಾ? ಬೇಡ ಯಜಮಾನ್ರೆ. ಏನ್ ನೈನಿ ನೀನು? ನಾನು ಒಳ್ಳೆ ಮೂಡಲ್ಲಿದ್ರೆ ಎಲ್ಲ ಹಾಳು ಮಾಡ್ತಿದೀಯಲ್ಲ. ಅದ್ ಹಾಗಲ್ಲ ಯಜಮಾನ್ರೆ, ನಂಗೆ ಯಾಕೋ ಮನ್ಸ್ ಸರಿ ಇಲ್ಲ. ಯಾಕೆ ನೆನೆ, ಏನಾಯ್ತು? ಏನಿಲ್ಲ ಯಜಮಾನ್ರೆ. ಏನು ಅಂತ ಹೇಳು, ಮನ್ಸು ಯಾಕೋ ಸರಿ ಇಲ್ಲ ಅಂತ ಹೇಳ್ತಿದ್ಯಾ? ಕಾರಣ ಕೇಳಿದ್ರೆ ಏನು ಇಲ್ಲ ಅಂತಿದ್ಯಾ? ಕಾರಣ ಗೊತ್ತಾದ್ರೆ ಅಲ್ವಾ ನಾನು ಅದನ್ನು ಸಾಲ್ವ್ ಮಾಡೋಕ್ಕಾಗೋದು. ದಯವಿಟ್ಟು ಏನು ಅಂತ ಹೇಳು. ಕೆಲವು ಸಲ ಹೇಳ್ಕೊಳಕ್ಕಾಗದೇ ಇರೋ ಅಂತ ಕಾರಣ ಇರುತ್ತೆ ಯಜಮಾನ್ರೆ. ಗೊತ್ತಿಲ್ಲದೆ ಇರೋ ಯೋಚನೆಗಳು ನನ್ನ ಕಾಡ್ತಿವೆ. ನಿನ್ನ ಅಷ್ಟ ಕಾಡ್ತಿರೋ ವಿಷಯಗಳು ಏನು ಅಂತ ಹೇಳು. ನನಗೆ ಗೊತ್ತಾಗಿರೋ ಭವಿಷ್ಯದ ಬಗ್ಗೆ ಯಜಮಾನ್ರಿಗೆ ಹೇಳೋ ಬೇಡ್ವೋ? ನನಗೊಂದು ಅರ್ಥ ಆಗ್ತಿಲ್ವಲ್ಲ. ಒಂದ್ ವೇಳೆ ಹೇಳಿದ್ರೆ ಅವ್ರನ್ನ ನಾನು ಕೀಳಾಗಿ ನೋಡೋ ತರ ಆಗುತ್ತೆ. ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ಪ್ರಶ್ನೆ ಮಾಡೋ ತರ ಆಗುತ್ತೆ. ಆದ್ರೆ ಹೇಳದೆ ಹೋದ್ರೆ ನಾನು ನೆಮ್ಮದಿಯಿಂದ ಇರಕ್ಕಾಗಲ್ಲ. ಈಗ ಸಮಸ್ಯೆಯಿಂದ ಹೊರಗ್ ಬರೋ ದಾರಿನೇ ಕಾಣಿಸ್ತಿಲ್ಲ. ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಾ ನನಗೆ ಹೇಳದೇ ಇರೋ ಅಂತ ವಿಷಯನ, ಅಥವಾ ಹೇಳಬಾರ್ದು ಅಂತ ಅನ್ಕೋತಿದ್ಯಾ? ಇನ್ನೂ ನಮ್ಮಿಬ್ಬರ ದಾಂಪತ್ಯದಲ್ಲಿ ನಿನಗ್ ಬೇರೆ ನನಗ್ ಬೇರೆ ಪ್ರಾಬ್ಲಮ್ಸ್ ಇದೆಯಾ? ನಾನಿನ್ನೂ ನಿನ್ ಮನ್ಸಿಗೆ ಹತ್ರ ಆಗಿಲ್ವಾ ನೈನಿ? ಹಾಗೆಲ್ಲ ಅನ್ಬೇಡಿ ಯಜಮಾನ್ರೆ. ನಾನ್ ಬದುಕಿರೋದೇ ನಿಮಗೋಸ್ಕರ, ನಿಮ್ ಪ್ರೀತಿಗೋಸ್ಕರ. ಗೊತ್ತು ನೈನಿ, ನಿನಗ್ ನಾನಂದ್ರೆ ಎಷ್ಟಿಷ್ಟ ಅನ್ನೋದು ನನಗ್ ಗೊತ್ತು. ಆದ್ರೆ ಯಾಕೆ ನನ್ನ ಹತ್ರನೇ ಕೆಲವೊಂದು ವಿಷಯಗಳನ್ನ ಮುಚ್ಚಿಡ್ತಿದ್ಯಾ? ಅದು ಈಗ ನಿಮಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಅದ್ರಲ್ಲಿರೋ ಸತ್ಯ ನಾನ್ ತಿಳ್ಕೊಳ್ದೆ ನಿಮಗೆ ಹೇಳಕ್ಕಾಗಲ್ಲ. ಆದ್ರೆ ನೀವು ನನಗೆ ಒಂದ್ ಮಾತು ಕೊಡ್ಬೇಕು ಯಜಮಾನ್ರೆ. ಹೇಳು ನಾನೇ. ನಿನ್ಗೋಸ್ಕರ ನನ್ನ ಸರ್ವಸ್ವನೇ ತ್ಯಾಗ ಮಾಡೋದಕ್ಕೆ ನಾನು ಯಾವ ಕಾಲದಲ್ಲೂ ಡಿಸೈಡ್ ಮಾಡಿದ್ದೀನಿ ಅಂತದ್ರಲ್ಲಿ ಒಂದು ಮಾತು ಕೊಡಲ್ವಾ ನಿನಗೆ? ಎಂಥ ಪರಿಸ್ಥಿತಿ ಎದುರಾದ್ರೂ ಸರಿ ನನ್ನನ್ನು ಬಿಟ್ಟು ನೀವು ಹೋಗ್ಬಾರ್ದು. ನನ್ನ ಕೈ ಬಿಟ್ಟು ನನ್ನ ನಿಮ್ಮಿಂದ ದೂರ ಮಾಡ್ಕೋಬಾರ್ದು. ಹಾಗಂತ ನೀವು ನನಗೆ ಮಾತು ಕೊಡಿ ಯಜಮಾನ್ರೆ. ಇದು ನಿನಗೆ ನಿನಗೇನು ಹೊಸದಾಗಿ ಕೊಡ್ತಾ ಇಲ್ಲ, ಯಾವಾಗ್ಲೋ ನನ್ನ ಮನ್ಸಲ್ಲಿ ತಗೊಂಡಿರೋ ಡಿಸಿಷನ್ ಇದು. ನನ್ನ ಪ್ರಾಣ ಹೋದ್ರೂ ಸರಿ ನಿನ್ನನ್ನು ಮಾತ್ರ ಬಿಟ್ಕೊಡಲ್ಲ ನಾನಿ. ವಿಶಾಲ್, ಏನ್ ಮಾಮ್ ಏನಾಯ್ತು? ಈಗ್ಲೇ ನನ್ ಜೊತೆ ಬಾ, ನಿಂಗ್ ಸ್ವಲ್ಪ ಕೆಲ್ಸ ಇದೆ. ಏನು ಅಂತ ಹೇಳಿ, ಈಸ್ ಎನಿಥಿಂಗ್ ಸೀರಿಯಸ್? ಸೀರಿಯಸ್ ಏನಿಲ್ಲಪ್ಪ,
ಮದುವೆ ಮಂಟಪಕ್ಕೆ ಸಂಬಂಧಪಟ್ಟಾಗೆ ಒಂದ್ ಚಿಕ್ಕ ಪ್ರಾಬ್ಲಮ್ ಅಷ್ಟೇ. ವಿಶಾಲ್, ನೀನ್ ಇಷ್ಟು ಕ್ವಶನ್ಸ್ ಕೇಳಿದ್ರೆ ಲೇಟ್ ಆಗ್ಬಿಡುತ್ತೆ, ಕೆಳಗ್ ಬಂದ್ರೆ ತಾನೇ ವಿಷಯ ಗೊತ್ತಾಗೋದು. ಬಾಕಂದ ನಾನಿ ಎರಡು ನಿಮಿಷ ಈಗಲೇ ಬರ್ತೀನಿ. ಏನ್ ನಯನಿ, ಏನೋ ಬೇಡೋ ತರ ಕೈ ಹಿಡ್ಕೊಂಡಿದ್ಯಾ? ಏನ್ ಬೇಡ್ಬೇಕಂತಿದ್ಯಾ? ಅಪ್ಪಿ ತಪ್ಪಿ ನಾಳೆ ನನ್ನ ಮದ್ವೆ ಮಾಡ್ಕೋಬಾರ್ದು ಅಂತ ಕೇಳ್ತಿದ್ಯಾ? ನೀನ್ ಹಾ ಕೇಳಲ್ಲ ಬಿಡು. ಯಾಕೆ ಅಂದ್ರೆ ಹಾ ಕೇಳಿದ್ರೆ ವಿಶಾಲ್ ನಿನಗೆ ಹುಚ್ಚಿಡ್ದಿದೆ ಅಂತ ಅನ್ಕೋತಾನೆ. ಆದ್ರೂ ನನಗ್ ವಿಶಾಲ್ ಮೇಲೆ ತುಂಬಾ ನಂಬಿಕೆ ಇದೆಯಲ್ಲ. ಆದ್ರೆ ನಿನ್ ಕಣ್ಣಲ್ಲಿ ಏನೋ ಟೆನ್ಷನ್ ಕಾಣಿಸ್ತಿದೆ. ಏನ್ ನೈನಿ, ಭಯ ಆಗ್ತಿದ್ಯಾ? ನನಗೆ ಯಾಕೆ ಭಯ? ನನಗೆ ಯಾವ ಥರ ಭಯನೂ ಇಲ್ಲ. ನನ್ನ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಗೋರಂಟಿ ಹಾಕಕ್ಕೆ ನನ್ನ ಅನುಮತಿ ತಗೊಂಡಿರೋ ನನ್ನ ಯಜಮಾನ್ರು ನಿಮಗೆ ತಾಳಿ ಕಟ್ತಾರೆ ಅನ್ಕೊಂಡಿದ್ದೀರಾ? ಅದು ನಿಮ್ಮ ಭ್ರಮೆ. ಇಲ್ಲಿವರೆಗೂ ತುಂಬ ವಿಷಯದಲ್ಲಿ ನೀನೇ ಗೆದ್ದಿರಬಹುದು ನೈನಿ, ಆದರೆ ನಾಳೆ ನಾನು ಗೆಲ್ತೀನಿ. ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಿದೆ. ಜಸ್ಟ್ 12 hours, 12 ಗಂಟೆ ಕಾದು ನೋಡು ಏನ್ ನಡೆಯುತ್ತೋ. ಮದುವೆ ಮಂಟಪದಲ್ಲಿ ನೋಡ್ತೀಯ ವಿಶಾಲ್ ನನ್ನ ಕುತ್ತಿಗೆ ಕಟ್ಟೋ ಪ್ರತಿ ಗಂಟೆಗೂ ನಿನ್ನ ರಿಯಾಕ್ಷನ್ ನೋಡ್ಬೇಕಂತಿದೆ. ಅಬ್ಬಬ್ಬಬ್ಬಬ್ಬಾ, ಅದನ್ನ ನೆನ್ಸ್ಕೊತಾ ಇದ್ರೇನೆ ಎಷ್ಟು ಖುಷಿ ಆಗುತ್ತಂದ್ರೆ ನಾಳೆ ಲೈವ್ ಅಲ್ಲಿ ಎಷ್ಟು ಮಜವಾಗಿರುತ್ತೋ ನೋಡ್ಬೇಕು. ನೋಡಿ ಅಮ್ಮೋರೆ, ನೀವು ಹಗಲ್ ಗನ್ಸನ್ ಕಾಣದ್ ಬಿಟ್ಟು ವಾಸ್ತವದಲ್ಲಿ ಬದುಕದ್ ಕಲ್ತ್ಕೊಳ್ಳಿ. ನೀವ್ ಹೀಗ್ ಬೀಗಿದ್ ಮಾತ್ರಕ್ಕೆ ನೀವ್ ಅನ್ಕೊಂಡಿದ್ದೆಲ್ಲ ನಡೆಯೋದಿಲ್ಲ. ಇಲ್ಲಿ ಮೇಲೆ ವಿಶಾಲಾಕ್ಷಮ್ಮ ತಾಯಿ, ಮನೆಯಲ್ಲಿ ದೇವ್ರಂತಿರೋ ಯಜಮಾನ್ರು ನನ್ನ ಜೊತೆ ಇರೋವಾಗ ನಿಮ್ಮ ಆಟ ಯಾವುದು ನಡೆಯಲ್ಲ. ನಿನ್ ಕಾನ್ಫಿಡೆನ್ಸ್ನ ಮೆಚ್ಚಬೇಕು ನೈನಿ. ಇಷ್ಟೆಲ್ಲ ಆಗ್ತಿದ್ರು ನಿನ್ ಗಾಂಭೀರ್ಯ ನೋಡ್ತಿದ್ರೆ ಪಾಪ ಅನ್ನಿಸ್ತಿದೆ. ನೋಡೋಣ ಏನ್ ನಡೆಯುತ್ತೋ ಅಂತ. ವೇಟ್ ಅಂಡ್ ವಾಚ್. ಯಜಮಾನ್ರ ಇವಾಗ ಯಾಕೆ ಕರ್ಕೊಂಡು ಹೋದ್ರು ನನ್ಗೇನು ಅರ್ಥ ಆಗ್ತಿಲ್ವಲ್ಲ. ಇದ್ರಲ್ಲೂ ಜಾಸ್ಮಿನ್ ಅಮ್ಮವ್ರ ಕುತಂತ್ರ ಏನಾದ್ರೂ ಇದೆಯಾ? ಇಲ್ಲ ಅಂದಿದ್ರೆ ಯಜಮಾನ್ರು ನನಗೆ ಮಾತು ಕೊಡೋ ಸಮಯಕ್ಕೆ ಸರಿಯಾಗಿ ಅಮ್ಮವ್ರು ಯಾಕೆ ಬಂದ್ರು? ಇದು ಅನ್ಕೊಳ್ದೆ ನಡೆದಿರೋದಲ್ಲ. ಜಾಸ್ಮಿನ್ ಅಮ್ಮವರೇ ಅಮ್ಮವ್ರನ್ನ ಕರ್ಕೊಂಡು ಬಂದಿರಬೇಕು. ಇವತ್ತೇನಾದ್ರೂ ಸರಿ ಯಜಮಾನ್ರ ಹತ್ರ ಮಾತು ತಗೊಳ್ಳೇಬೇಕು. ಮಾತು ತಗೊಳ್ಳಿಲ್ಲ ಅಂದ್ರೆ ನನ್ನ ಜೀವನಾನೇ ಮುಗ್ದ ಹಾಗೆ. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ಯಜಮಾನ್ರ ಕೈ ನನ್ನ ಕೈ ಸೇರ್ಲಿಲ್ಲ. ನನಗೆ ಮಾತು ಕೊಡೋ ಕೈ ಮಾತು ಕೊಡದೆ ಹಾಗೆ ಹೊರಟೋಯ್ತು. ಇದ್ಯಾವುದ್ರ ಸೂಚನೆ ತಾಯಿ? ನೀನ್ ನನಗ್ ತೋರಿಸಿರೋ ನನ್ನ ಭವಿಷ್ಯ ನಿಜ ಆಗ್ಬಿಡತ್ತಾ? ಅದೇ ನಡೆದ್ರೆ ನಾನ್ ಜೀವಂತವಾಗಿರ್ತೀನ.
ನನ್ ಪ್ರತಿ ಕಷ್ಟದಲ್ಲೂ ನೀನೇ ಕಾಪಾಡಿದ್ಯ. ಈಗ ನನಗೆ ಬಂದಿರೋ ಕಷ್ಟ ನನ್ನ ಜೀವನನೇ ಬದಲಾಯಿಸ್ತಿದೆ. ನನ್ನ ಜೀವನನೇ ಗಬಳಿಸಕ್ಕೆ ಸಿದ್ಧವಾಗ್ತಿರೋ ಈ ದೊಡ್ಡ ಸುಳಿಯಿಂದ ನನ್ನನ್ನ ಪಾರ್ ಮಾಡ್ತೀಯೋ ಅಥವಾ ಅದಕ್ಕೆ ಬಲಿ ಕೊಡ್ತೀಯೋ ಎಲ್ಲ ನಿನ್ನ ಕೈಯಲ್ಲೇ ಇದೆ ತಾಯಿ. ಕೊಡ್ದನೆ ಹೊರಟೋದೆ ಅಂತ ನನ್ನ ಮೇಲೆ ಕೋಪಿಸ್ಕೊಂಡಿದ್ಯಾ? ಐ ಆಮ್ ರಿಯಲಿ ಸಾರಿ. ಈಗ ನಾನು ಪ್ರಾಮಿಸ್ ಮಾಡ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಯಾವತ್ತೂ ನಿನ್ನನ್ನು ಬಿಡಲ್ಲ ನಾನು. ಆದರೂ ನಾನು ನಿನ್ನ ಮನಸ್ಫೂರ್ತಿಯಿಂದ ಇಷ್ಟು ಲವ್ ಮಾಡ್ತಿರ್ಬೇಕಾದ್ರೆ ನಿನ್ನನ್ನು ಬಿಟ್ಟು ಹೋಗ್ತೀನಾ?